ಭಾರತದ ಎಲ್ಲ ಭಾಷೆಗಳು ದೇವ ಭಾಷೆಯ ಮಕ್ಕಳು ಅನ್ನುವುದಕ್ಕೆ ಸಾಕ್ಷಿ ಯಾಗಂಟಿ ಕನ್ನಡ ತೆಲುಗು ತಮಿಳು ಒಡಿಸ್ಸಿ ಮಲಯಾಳಂ ಪ್ರತಿಯೊಂದು ಒಂದೇ ತಾಯಿಯ ಮಕ್ಕಳು ಇಲ್ಲಿ ಬ್ರಹ್ಮಾಂಡವನ್ನ ಧ್ರುವ ನಕ್ಷತ್ರ ಮತ್ತೆ ಅಗಸ್ತ್ಯ ನಕ್ಷತ್ರ ಎರಡೂ ಸೇರಿ ಬ್ರಹ್ಮಾಂಡದ ಎಲ್ಲ ತಾರೆಗಳನ್ನ ಗಿರ್ಗಿಟ್ಲಿ ಅಂತ ಸುತ್ತಾ ಇರುತ್ತೆ ಆ ಅಗಸ್ತ್ಯರ ತಪೋಭೂಮಿ ಇದು ಅಗಸ್ತ್ಯರು ಭೂಲೋಕದಲ್ಲಿ ಎಲ್ಲಿ ತಪಸ್ಸು ಮಾಡಬೇಕು ಅಂತ ಹುಡುಕ್ತಾ ಇರಬೇಕಾದ್ರೆ ಸಿಕ್ಕ ಸ್ಥಳ ಸುತ್ತಲೂ ಪರ್ವತ ಶ್ರೇಣಿಗಳು ಹೀಗೆ ಶಿವನನ್ನು ಕುರಿತು ತಪಸ್ಸು ಮಾಡಬೇಕಾದ್ರೆ ಶಿವ ಪಾರ್ವತಿಯರ ಅರ್ಧನಾರೀಶ್ವರ ಸ್ವರೂಪದಲ್ಲಿರುವಂತಹ ಈ ದೇವರನ್ನ ಕಾಣ್ತಾರೆ ಅಗಸ್ತ್ಯರು ಇಲ್ಲಿ ನಾಗ ಇದೆ ಬಸವ ಇದೆ ಶಿವಲಿಂಗದಲ್ಲಿ ಗಣಪತಿ ಇದೆ ನಂದಿ ಇದೆಲ್ಲ ಮತ್ತೆ ಶಿವ ಪಾರ್ವತಿ ಇಬ್ಬರ ಸ್ವರೂಪ ಇದೆ ಕರೋನಾ ಅಲ್ಲದೆ ಇದ್ರೆ ಎಲ್ಲರೂ ಬಂದು ಇಲ್ಲಿ ದರ್ಶನ ಮಾಡ್ತಾರೆ ಈಗ ದೂರದಿಂದ ನೋಡಬೇಕಾಗಿ ಬರ್ತದೆ ಹೀಗಿರುವಾಗ ಈ ಜಾಗದಲ್ಲಿ ಈ ಮೂರ್ತಿ ಕಂಡ ಅಗಸ್ತ್ಯರು ಆ ಕಂಡ ತಕ್ಷಣ ಆರ್ಕಿಮಿಡಿಸ್ ತರ ಯಾವಾಗ ಯುರೇಕಾ ಯುರೇಕಾ ಅಂತ ಕೂಗಿದ್ನೋ ವಿಜ್ಞಾನದ ಫಾರ್ಮುಲಾ ಕಂಡು ಹಾಗೆ ಈ ದೇವರನ್ನ ಕಂಡ ತಕ್ಷಣ ಅಗಸ್ತ್ಯರು ನೇಕಂಟಿ 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 ಅಂತ ಕರೀತಾರೆ ನಾನು ಕಂಡೆ ನಾನು ಕಂಡೆ ದೇವರನ್ನ ಕಂಡೆ ಆ ಹೆಸರು ಇವರಿಗೆ ಬಂದ್ಬಿಡುತ್ತೆ ನೇಕಂಟಿ ನೇಕಂಟಿ ಹೋಗ್ಬಿಟ್ಟು ಏ ಗಂಟಿ ಅಂತ ಜನಗಳ ಆಡು ಭಾಷೆಯಲ್ಲಾಗುತ್ತೆ ಏ ಗಂಟಿ ಏನಕ್ಕಿರ್ಬೋದು ಅಂತ ಗೊತ್ತಿಲ್ಲದೆ ಇರೋ ಜನ ಮತ್ತೆ ಇದು ಯಾಗಭೂಮಿ ಆಗಿರ್ಬೋದು ಅಂತೇಳಿ ಯಾಗಂಟಿ ಯಾಗಂಟಿ ಆಗಿದೆ ಅಗಸ್ತ್ಯರು ಶಿವನ ಕುರಿತು ತಪಸ್ಸು ಮಾಡಬೇಕಾದ್ರೆ ಕಾಗೆಗಳು ಆತನ ತಪೋಭಂಗ ಮಾಡ್ತಾ ಇರುತ್ತೆ ಬೇಕು ಅಂತಲೇ ಆತನನ್ನ ಪರೀಕ್ಷೆ ಮಾಡಲಿಕ್ಕೆ ಕೆಲವು ದೇವತೆಗಳು ಕಾಗೆ ರೂಪದಲ್ಲಿ ಮಾಡ್ತಾ ಇರುತ್ತೆ ಆಗ ಅಗಸ್ತ್ಯರು ತಪಸ್ಸು ಮುಗಿ ನನ್ನ ತಪಸ್ಸಿಗೆ ಭಂಗ ಮಾಡಿದ ಕಾಗೆಗಳು ಈ ವರ್ತುಲದಲ್ಲಿ ಇರಲೇಬಾರದು ಅಂತ ಹೇಳಿದ್ದಾರೆ ಇವತ್ತಿಗೂ ಕಾಗೆಗಳು ಇಲ್ಲಿ ಇಲ್ಲ ಹಾಗೆ ನಾವು ಅಹೋರಾತ್ರಿಯಲ್ಲಿ ಬಂದಾಗೆಲ್ಲ ಕಾಗೆ ಹುಡುಕ್ತಾ ಇರ್ತಾರೆ ಎಲ್ಲಾದ್ರೂ ಇರುತ್ತೇನು ಅಂತ ಏನಂತ ವೈಜ್ಞಾನಿಕ ವಿಚಾರ ಕಾಗೆ ಇಲ್ಲಿರೋ ಜಾಗನೇ ಇಲ್ಲ ಅದ್ಭುತ ಮತ್ತೆ ಇಲ್ಲಿ ನಂದಿಯ ಪ್ರತಿಷ್ಠೆ ಮಾಡಬೇಕಾದ್ರೆ ಮೋಸ್ಟ್ಲಿ ಆ ಶಿಲ್ಪಿಗಳು ಬೆಳೆಯುವ ಕಲ್ಲನ್ನು ತಂದು ಒಂದು ಚಿಕ್ಕ ನಂದಿ ಪ್ರತಿಷ್ಠೆ ಮಾಡ್ತಾರೆ ಅದು ಬೆಳೀತಾನೇ ಹೋಗುತ್ತೆ ವಿಜಯನಗರದ ಸಮಯದಲ್ಲೂ ಕೂಡ ತುಂಬಾ ಚಿಕ್ಕದಿರುತ್ತಾರೆ ನಂದಿ ಆ ಮಂಟಪನ ಒಡೆದು ಬೆಳೀತಾ ಇದೆ ನೋಡಿ ಅದೊಂದು ಅದ್ಭುತ ಇದು ಮತ್ತೆ ಇಲ್ಲಿ ವೆಂಕಟೇಶ್ವರನ ಒಂದು ಗುಹೆ ಇದೆ ತಿರುಪತಿಯಲ್ಲಿ ಎಷ್ಟು ಶಕ್ತಿ ಇದೆಯೋ ಅದೇ ರೀತಿ ಶಕ್ತಿ ಫೀಲ್ ಆಗುತ್ತೆ ಈ ಕಡೆ ಆ ಕಡೆ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿ ಈ ಆರಾಧ್ಯ ದೇವ ಇವರಾಗಿರ್ತಾರೆ ಅವರು ಅಲ್ಲಿ ಕಾಲಜ್ಞಾನ ಬರೆದಿರುವಂತ ಮಂಟಪ ಇದೆ ಒಂದು ದಿವಸದಲ್ಲಿ ನೋಡಬಹುದಂತ ಕ್ಷೇತ್ರ ಆದ್ರೆ ಆಧ್ಯಾತ್ಮದಲ್ಲಿ ಆಸಕ್ತಿ ಇರೋರು ಇಲ್ಲಿ ಬಂದ್ರೆ ವಾಪಸ್ ಹೋಗಕ್ಕೆ ಮನಸ್ಸಿಲ್ಲ ಅಂತ ವೈಬ್ರೇಷನ್ ಇಲ್ಲೊಂದು ಪುಷ್ಕರಣಿ ಇದೆ ನಿಮಗೆ ತೋರಿಸ್ತೀನಿ ಧನ್ಯವಾದ ಅಹೋರಾತ್ರ